ನಮಸ್ಕಾರ ಸ್ನೇಹಿತರೆ, ತಮಾಷೆಗೂ ಕೂಡ ಈ ಮಾತುಗಳನ್ನು ನಿಮ್ಮ ಸಂಗಾತಿ ಜೊತೆ ಮಾತಾಡಬೇಡಿ. ಯಾಕೆಂತಂದರೆ ಮನಸ್ಸು ಒಡೆದೋಗ್ಬೋದು ಅಂತ ಹೇಳಲಾಗುತ್ತೆ. ಹೌದು, ಆದರೆ ಯಾವ ಮಾತುಗಳಂತೂ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಪ್ರತಿಯೊಂದು ಸಂಬಂಧದಲ್ಲೂ ಕೋಪ ಮನಸ್ತಾಪಗಳು ಸಾಮಾನ್ಯ, ಆದರೆ ಆ ಕೋಪದ ಸಂದರ್ಭವನ್ನು ಹೇಗೆ ನಿಭಾಯಿಸುತ್ತವೆ ಎಂಬುದರ ಮೇಲೆ ನಮ್ಮ ಸಂಬಂಧ ನಿಂತಿರುತ್ತೆ. ಯಾಕಂದರೆ ಕೋಪದಲ್ಲಿ ಆಡಿದ ಮಾತುಗಳು ನಿಮ್ಮ ಸಂಗಾತಿಯ ಮನಸ್ಸು ಮುರಿಯಲು ಕಾರಣವಾಗಬಹುದು. ಅದರಿಂದ ಭಾಳ ಜಾಗರೂಕರಾಗಿ ಮಾತನಾಡಬೇಕು. ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಎಂಬ ಮಾತಿನಂತೆ ಕೋಪದಲ್ಲಿ ಆಡಿದ ಮಾತು ನಿಮ್ಮ ಸಂಬಂಧ ಮುರಿದು ಹೋಗಲು ಕಾರಣವಾಗುತ್ತೆ. ಕೆಲವು ವಿಷಯಗಳು ಕೋಪ ತಣ್ಣಗಾದ ಮೇಲೆ ಕ್ಷಮೆ ಕೇಳಿಕೊಂಡು ಸರಿ ಹೋಗುತ್ತದೆ, ಆದರೆ ಇನ್ನೂ ಕೆಲವು ವಿಚಾರಗಳು ನಿಮ್ಮ ಸಂಗಾತಿಗೆ ಮನಸ್ಸಿನಲ್ಲಿ ಗದ್ದಲನ್ನು ಹುಟ್ಟಿಸಿರುತ್ತದೆ. ಆದ್ದರಿಂದ ಅಂಥ ವಿಷಯಗಳನ್ನು ಮಾತನಾಡದೇ ಇರುವುದೇ ಉತ್ತಮ. ಅವುಗಳು ಯಾವುದಪ್ಪ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಐ ಐ ಟಿ ಯು ಐ ಲವ್ ಯು ಸಂಬಂಧಕ್ಕೆ ನಾಂದಿ ಆದರೆ ಈ ಐ ಐ ಟಿ ಯು ಅದೇ ಸಂಬಂಧಕ್ಕೆ ಅಂತ್ಯ ಕೂಡ ಕಾರಣವಾಗುತ್ತೆ. ಐ ಲವ್ ಯು ಎಂಬ ಪದಕ್ಕೆ ಇರುವಷ್ಟೇ ಮಹತ್ವ ಐ ಐ ಟಿ ಎಂಬ ಪದಕ್ಕೂ ಕೂಡ ಇದೆ. ನಿಮ್ಮ ಜಗಳದ ನಡುವೆ ಈ ಮೂರು ಪದವನ್ನು ಎಂದಿಗೂ ಕೂಡ ತರಬೇಡಿ. ಅದಾ ತಮಾಷೆಗಾದರೂ ಕೂಡ ಸರಿ, ನೀವು ತಮಾಷೆಗಾಡಿದ ಮಾತು ನಿಮ್ಮ ಸಂಗಾತಿಯ ಮನಸ್ಸನ್ನು ಚುಚ್ಚಬಹುದು. ಅದರಿಂದ ಎಷ್ಟೇ ಕೋಪಗೊಂಡಿದ್ದರೂ ನಿಮ್ಮ ಜಗಳದ ಮಧ್ಯೆ ಈ ಮಾತನ್ನು ನಿಮ್ಮ ಸಂಗಾತಿಗೆ ಹೇಳದೇ ಇರುವುದೇ ಉತ್ತಮ. ಆರೋಗ್ಯಕರ ಸಂಬಂಧ ಕಾಪಾಡಿಕೊಳ್ಳಲು ಇಂಥ ಮಾತುಗಳ ಮೇಲೆ ಹಿಡಿತವಿದ್ದರೆ ಭಾಳ ಒಳ್ಳೆಯದು. ಹಾಗೆ ಸಂಬಂಧದಲ್ಲಿ ನಾನು ನನ್ನಿಂದಲೇ ಎಂಬ ಪದಗಳು ಬಿಡಲೇಬಾರದು. ಯಾಕೆಂದರೆ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ಇಬ್ಬರು ಸೇರಿ ಎದುರಿಸಿ ಒಂದು ಸ್ಥಾನಕ್ಕೆ ಬಂದಿರುತ್ತೀರಿ. ಈ ಸಾಧನೆಯಲ್ಲಿ ಇಬ್ಬರ ಪಾತ್ರ ಕೂಡ ಸಮಾನವಾಗಿರುತ್ತದೆ. ಯಾರು ಹೆಚ್ಚಲ್ಲ, ಯಾರೂ ಕಡಿಮೆ ಇಲ್ಲ. ಆದರೆ ಕೋಪದಲ್ಲಿ ಅಥವಾ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಿನ್ನಿಂದ ಏನೂ ಆಗಿಲ್ಲ, ನಾನೇ ಎಲ್ಲವನ್ನು ಮಾಡಿದ್ದು ಎಂಬ ಅಹಂಕಾರ ಮಾತುಗಳನ್ನು ಆಡಿದರೆ ನಿಮ್ಮ ಸಂಗಾತಿಯ ಮನಸ್ಸು ಒಡೆದು ಹೋಗೋದು ಖಂಡಿತ. ಸಂಬಂಧದಲ್ಲಿ ನಾನು ಎನ್ನುವ ಬದಲು ನಾವು ಎಂತ ಇದ್ದರೆ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಗತಕಾಲವಿರುತ್ತದೆ. ಜೀವನದಲ್ಲಿ ಮುಂದೆ ಸಾಗುವ ಹಳೆಯ ವಿಚಾರಗಳನ್ನು ಅಲ್ಲೇ ಬಿಟ್ಟು ಮುಂದೆ ಸಾಗ್ತಿರಬೇಕಷ್ಟೇ. ಅದರಲ್ಲೂ ಪ್ರೀತಿಯಲ್ಲೂ ಇದ್ದ ತುಂಬ ಮುಖ್ಯ ಅಂದರೆ ಮಾಜಿ ಪ್ರೇಮಿ ಅಥವಾ ಮಾಜಿ ಸಂಬಂಧವನ್ನು ಎಂದಿಗೂ ಪ್ರಸ್ತುತ ಜೀವನದ ಮಧ್ಯೆ ತರಲೇಬೇಡಿ. ಇದು ನೀವು ಮಾಡುವ ಮೂರ್ಖತನದ ಕೆಲಸ. ಯಾಕೆಂದರೆ ಇದರಿಂದ ನಿಮ್ಮ ಸಂಬಂಧ ಖಂಡಿತ ಹಾಳಾಗದಂತೂ ಸತ್ಯ ಸ್ನೇಹಿತರೆ. ಹಾಗಾದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮಸ್ಕಾರ.